ವೆಲ್ಕಮ್ ಬ್ಯಾಕ್. ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ನ ಶಾರಿಕ್. ಮೈಸೂರಿನ ಮನೆಯಲ್ಲಿ ಸಿಕ್ಕಿದೆ ಹೆಚ್ಚಿನ ಸ್ಫೋಟಕ ವಸ್ತುಗಳು. ಹೆಚ್ಚಿನ ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳನ್ನ ಶಾರಿಕ್ ಸಂಗ್ರಹಿಸಿದ್ದ. ಆತ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದ, ಯಾವ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಸಂಚನ್ನ ರೂಪಿಸಿದ್ದ ಅನ್ನೋದನ್ನ ನೋಡಿದ್ರೇನೆ ಆತಂಕ ಆಗತ್ತೆ, ಭಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಆತ ಸಂಗ್ರಹಿಸಿಟ್ಟಿದ್ದ ಅಂತಹ ವಸ್ತುಗಳು ಈಗ ಎಲ್ಲಾ ವಸ್ತುಗಳನ್ನ ಪ್ರತ್ಯೇಕವಾಗಿ ಬಾಕ್ಸ್ಗಳಲ್ಲಿ ಇರಿಸಿದ್ದಾರೆ. ಯಾವ ರೀತಿಯಾಗಿ ಶಾರಿಕ್ ಆ ಒಂದು ವಸ್ತುಗಳನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ, 5 ದೊಡ್ಡ ಚೀಲಗಳಾಗುವಷ್ಟು ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಎಲ್ಲವನ್ನ ಸೀಲ್ ಮಾಡಿ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇಷ್ಟೊಂದು ಸ್ಫೋಟಕ ಬಂದರೂ ಮೈಸೂರಿನ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಮೈಸೂರು ಪೊಲೀಸರ ವೈಫಲ್ಯತೆ ಇಲ್ಲಿ ಎದ್ದು ಕಾಣ್ತಾ ಇದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಕಮಿಷನರ್ಗೂ ಕೂಡ ಅಲೋಕ್ ಕುಮಾರ್ ಅವರು ಬುಲಾವನ್ನ ಕೊಟ್ಟಿದ್ದು. ಮಂಗಳೂರು ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಂದಿದ್ದಾರೆ ಮಂಗಳೂರಿಗೆ ಕೇವಲ ಸ್ಯಾಂಪಲ್ ಅನ್ನ ಹಾಗಾದ್ರೆ ಶಾರಿಕ್ ತಂದಿದ್ನ ಅನ್ನುವ ಪ್ರಶ್ನೆ ಕೂಡ ಇದೆ. ಇಲ್ಲಿ ಮನೆಯಲ್ಲಿ 5 ಚೀಲಗಳಷ್ಟು ಸ್ಫೋಟಕ ತಯಾರಿಯ ಸಾಮಗ್ರಿಗಳು ಪತ್ತೆಯಾಗಿದೆ. ಕುಕ್ಕರ್ ನಲ್ಲಿ ಸ್ಯಾಂಪಲ್ ತರುವಾಗ್ಲೇ ಬ್ಲಾಸ್ಟ್ ಆಗಿ ಹೋಯ್ತ. ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯವನ್ನ ನಡೆಸೋದಿಕ್ಕೆ ಈತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ? ಇಲ್ಲಿ ಕೇವಲ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಬಂದಿದ್ನ, ಅಥವಾ ಇಲ್ಲೂ ಕೂಡ ಒಂದು ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನ ಮಾಡಿ ಆನಂತರ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ನ? ಹೀಗೆ 100 ಅನುಮಾನಗಳಿದೆ. ಯಾಕಂದ್ರೆ ಆತ ಅಲ್ಲಿ ಇದ್ದಿದ್ದ ಆಲ್ಮೋಸ್ಟ್ 1.5 ತಿಂಗಳು ಮಾತ್ರ ಅಲ್ಲಿನ ಆತನಿಗೆ ಕೊಟ್ಟಂತಹ ಮಾಲೀಕರು, ಮನೆಯ ಮಾಲೀಕರು ಹೇಳುವ ಪ್ರಕಾರ 1-1.5 ತಿಂಗಳ ಹಿಂದೆ ಆತ ಬಂದಿದ್ದ ಅನ್ನೋದನ್ನ ಹೇಳ್ತಾರೆ. ಇಷ್ಟು ಕೆಲವೇ ದಿನಗಳಲ್ಲಿ ಈತ ಯಾವ ರೀತಿಯಾಗಿ ಇಷ್ಟೆಲ್ಲ ಸ್ಫೋಟಗಳನ್ನ ಸಂಗ್ರಹಿಸಿಟ್ಟಿದ್ದ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನಾವು. ಎಷ್ಟರ ಮಟ್ಟಿಗೆ ಆ ಒಂದು ಸ್ಫೋಟಕ ವಸ್ತುಗಳು ಇದೆ, ಅಲ್ಲಿ ಸಾಮಗ್ರಿಗಳು ಇದೆ, 5 ಚೀಲಗಳಲ್ಲಿ ಅಲ್ಲಿ ತುಂಬಿಸಿಟ್ಟಿದ್ದಾರೆ. ಹಾಗಾದ್ರೆ ಆತ ತೆಗೆದುಕೊಂಡಿದ್ದು 1 ಸಿಂಗಲ್ ರೂಮ್, ಆ ಸಿಂಗಲ್ ರೂಮ್ ಅಲ್ಲಿ ಇವೆಲ್ಲವೂ ಕೂಡ ಅಲ್ಲಿ ಇತ್ತು, ಇವೆಲ್ಲವನ್ನ ಕೂಡ ಪತ್ತೆ ಹಚ್ಚಿದ್ದಾರೆ. ಆ ಒಂದು ಸಾಮಗ್ರಿಗಳನ್ನ ನೋಡಿನೇ ಆತಂಕ ಆಗುತ್ತೆ. ಹಾಗಿದ್ರೆ ಈತ ಯಾವ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಯಾವ ರೀತಿಯಾಗಿ ಈತ ಸಿದ್ಧಗೊಂಡಿದ್ದ, ಹಾಗಾದ್ರೆ ಎಲ್ಲೆಲ್ಲೇ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದ? ಮಂಗಳೂರಿಗೆ ಈತ ತರುವಂತಹ ಸಂದರ್ಭದಲ್ಲೇ ಇದು ಬ್ಲಾಸ್ಟ್ ಆಗಿದೆ. ಈಗಾಗಲೇ ಅದು ಮಿಸ್ ಆಗಿ ಆಗಿರೋದ ಅನ್ನೋದಂತ ಪ್ರಶ್ನೆ ಇದೆ. ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹೇಳುವ ಪ್ರಕಾರ ಅದು ಮಿಸ್ ಆಗಿಯೇ ಆಗಿರೋದು. ಯಾಕಂದ್ರೆ ಆತ ಟೈಮರ್ ಏನಾದ್ರೂ ಇಟ್ಟುಕೊಂಡಿದ್ನ, ಆ ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ರೈಲ್ವೆ ಸ್ಟೇಷನ್ನ ವಿಚಾರ ಕೂಡ ಇಲ್ಲಿ ಬರುತ್ತೆ. ರೈಲ್ವೆ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಸೆಕ್ಯೂರಿಟಿ ಇದ್ದಿದ್ದನ್ನ ನೋಡಿ, ಮೆಟಲ್ ಡಿಟೆಕ್ಟರ್ ಇದ್ದನ್ನ ನೋಡಿ, ಸೆಕ್ಯೂರಿಟಿ ಇದ್ದದನ್ನ ನೋಡಿ, ಆತ ವಾಪಸ್ ಬರ್ತಾನೆ. ಪಂಪ್ವೆಲ್ಗೆ ಆತ ಆಟೋವನ್ನು ಹತ್ತಾನೆ. ಅಂದ್ರೆ ಆತ ರೈಲ್ವೆ ಸ್ಟೇಷನ್ನಿಂದ ಪಂಪ್ವೆಲ್ಗೆ ಬರುವಂತಹ ಮಾರ್ಗ ಮಧ್ಯೆ, ಅಂದ್ರೆ ಆ ಒಂದು ವೇ ಸಂದರ್ಭದಲ್ಲಿ ನಾಗುರಿಯಲ್ಲಿ ಬ್ಲಾಸ್ಟ್ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈತ ತಂದಿರುವಂತಹ ಅಂದ್ರೆ ಮನೆಯಲ್ಲಿಟ್ಟಿದಂತಹ ವಸ್ತುಗಳ ಸಂಗ್ರಹವನ್ನ ನೋಡಿದ್ರೆ ದೊಡ್ಡ ಮಟ್ಟದ ಕೃತ್ಯಕ್ಕೆ ಈತ ಸಂಚು ರೂಪಿಸಿದ ಅನ್ನೋದು ಗೊತ್ತಾಗುತ್ತೆ. ಈಗ ತಂದಿರುವಂತಹ ವಸ್ತುಗಳಲ್ಲಿ ಏನೇನು ಸಿಕ್ಕಿದೆ, ಯಾವ ರೀತಿಯಾಗಿ ಈಗ ಮೈಸೂರು ಕಮಿಷನರ್ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಲೋಕ್ ಕುಮಾರ್ ಅವರು. ಇನ್ನೊಂದು ಕಡೆ ಈಗಾಗಲೇ ಲೋಪದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ ಇಲ್ಲಿ ಅಂತ. ನವಿತಾ ಜೈನ್, ಪ್ರಮುಖವಾಗಿ ಮೈಸೂರಿನ ರೂಮ್ ನಲ್ಲಿ ಏನು ಶಾರಿಕ್ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇರುವಂತದ್ದು, ಅಂದ್ರೆ ಅದೇ ಶಾರಿಕ್ ಏನೋ ಶಿವಮೊಗ್ಗದ ಕೇಸ್ ನಲ್ಲಿರುವಂತಹ ಶಾರಿಕ್ ಈತಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆ ಬಗ್ಗೆ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಲಾಂಡ್ ಆರ್ಡರ್ ಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಪಷ್ಟಪಡಿಸ್ತಾರೆ. ಆದ್ರೆ ಇದು ಒಂದ್ ಕಡೆ ಆದ್ರೆ ಏನು ಮೈಸೂರಿನ ಒಂದು ರೂಮ್ ನಲ್ಲಿ ಏನು ಉಳ್ಕೊಂಡಿದ್ದ, ಆ ರೂಮ್ ಅಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆದ್ರೆ ಆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಯಾವುದೇ ರೀತಿ ವಸ್ತುಗಳು ಸಿಕ್ಕಿಲ್ಲ. ಆದ್ರೆ ಪೊಲೀಸರಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳು ಸಿಕ್ಕಿರೋ ಬಗ್ಗೆ ಮಾಹಿತಿ ಸಿಕ್ತಾರಂತ. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ವಸ್ತುಗಳನ್ನ ಕಮಿಷನರ್, ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಅಲೋಕ್ ಕುಮಾರ್ ಅವರಿಗೆ ತೋರಿಸುವ ನಿಟ್ಟಿನಲ್ಲಿ ಎಲ್ಲ ಜಪ್ತಿಯನ್ನ ಮಾಡಿ ಎಲ್ಲ ಕೂಡ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ. ಅದು ಪ್ರಮಾಣವನ್ನ ನೋಡಿದ್ರೆ ಸುಮಾರು 5 ಚೀಲದಷ್ಟು ಆ ಒಂದು ವಸ್ತುಗಳಾಗುತ್ತೆ. ವೈರ್ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ ಏನಿದೆ ಅವೆಲ್ಲವನ್ನ ಕೂಡ ಈಗ ಪೊಲೀಸರು ಆ ಒಂದು ಕೊಠಡಿಯಲ್ಲಿ ಇರಿಸಿ ಜಪ್ತಿ ಮಾಡಿ ಇಟ್ಟಿರುವಂತದ್ದು. ಇದನ್ನ ಅವನು ಆ ರೂಮ್ ನಲ್ಲಿ ಯಾವ ರೀತಿ ಇಟ್ಟಿದ್ದಂದ್ರೆ ಈ ಯಾವುದೇ ರೀತಿ ಟಚ್ ಆಗ್ಬಾರ್ದು ನಿಂತಿ ಪ್ರತ್ಯೇಕವಾಗಿ ಇರಿಸಿ ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಸಬ್ ರೀತಿಯಲ್ಲಿ ಆತ ಆ ಮನೆಯಲ್ಲಿ ಅಂದ್ರೆ ರೂಮ್ ನ ಒಳಗಡೆನೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ
ಶೇಖರಣೆ ಮಾಡಿ ಅಲ್ಲಿ ಸಂಗ್ರಹಿಸಿ ಆ ವಸ್ತುಗಳನ್ನ ಇಟ್ಟಿದ್ದ ಅಂತ ಹೇಳಿ ಈ ಗೊತ್ತಾಗಿರುವಂತದ್ದು. ಜೊತೆಗೆ ಅದಕ್ಕೆ ಆ ಪೂರಕ ಎಂಬಂತೆ ಅಲ್ಲಿ ವಸ್ತುಗಳು ಸಹ ಇಟ್ಟ ಸುಮಾರು ಒಂದು ಐದಾರು ಟೇಬಲ್ ಗಳ ಮೇಲೆ ಆ ವಸ್ತುಗಳನ್ನ ಇಟ್ಟಿದ್ದ. ದೊಡ್ಡ ಕೆಲವೊಂದು ದೊಡ್ಡ ಬಾಕ್ಸ್ ಗಳ ರೀತಿಯಲ್ಲಿ ಆ ವಸ್ತುಗಳಿದೆ, ಕೆಲವೊಂದು ವೈರ್ ಗಳ ರೀತಿಯಲ್ಲಿ ಇದೆ, ಮತ್ತೆ ಕೆಲವೊಂದು ಈ ಒಂದು ಬಾಲ್ಸ್ ರೀತಿಯಲ್ಲಿ ಗೋಲಿ ಒಂದು ಮಾದರಿಯ ರೀತಿಯಲ್ಲಿ ಕೂಡ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಇವೆಲ್ಲವನ್ನ ನೋಡೋದಾದ್ರೆ ದೊಡ್ಡದೊಂದು ವಿಧ್ವಂಸಕ ಕೃತ್ಯವನ್ನ ನಡೆಸೋ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು, ಟ್ರೈನಿಂಗ್ ಅನ್ನ ಪಡ್ಕೊಂಡಿರುವಂತದ್ದು, ಈತನೇ ಬಾಂಬ್ ತಯಾರಿ ಮಾಡ್ಕೊಳ್ಳೋದಕ್ಕೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿರುವಂತದ್ದು, ಇವೆಲ್ಲವೂ ಕೂಡ ಸಾಬೀತಾದಾಗ ಹೇಗೆ ಅಂತ ಹೇಳಿ. ನವಿತಾ ಜೈನ್, ನಾವು ಶಿವಮೊಗ್ಗ ಗ್ರಾಮಾಂತರ ಇದರಲ್ಲಿ FIR ಆದಲ್ಲಿ ಇವು ಶಾರಿಕೆ ಇದನ್ನ ಇವನು ಏವನ್ ಆರೋಪಿಯಾಗಿದ್ದ, ಮತ್ತೆ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾಸೀನ್ ಮತ್ತೆ ಈ ತರ ಎಲ್ಲ ಸೇರಿಕೊಂಡು ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿದ್ರು, ಮತ್ತೆ ತುಂಗಭದ್ರಾ ನದಿಯಲ್ಲಿ ಮತ್ತೆ ಮೆಟೀರಿಯಲ್ ಕೆಲವೊಂದಿಷ್ಟು ಸ್ಫೋಟಕ ವಸ್ತುಗಳನ್ನ ಸಿಕ್ಕಿತ್ತು. ಅದೇ ರೀತಿ ಇಲ್ಲೂ ಕೂಡ ಕಂಡು ಬಂದಿದೆ, ಅದಕ್ಕೆ ಸಾಮ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮನೆಯಲ್ಲಿ ಸಿಕ್ಕಂತ ಅಂದ್ರೆ ನೀವು ಶಿವಮೊಗ್ಗದ ಅಲ್ಲಿ ರೂಮ್ ನಲ್ಲಿ ಸಿಕ್ಕಂತ ವಸ್ತುಗಳಿಗೂ ಇಲ್ಲಿ ಸಿಕ್ಕಂತ ವಸ್ತುಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಈತ ಅವನು ಸಂಗ್ರಹ ಮಾಡಿದ್ದ. ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡಕ್ಕೆ ಈತ ಒಬ್ಬನೇ ಮಾಡೋಕೆ ಚಾನ್ಸ್ ಇಲ್ಲ, ಬೇರೆಯವರು ಕೂಡ ಸಹಾಯ ಮಾಡಿರ್ಬೋದು. ಮತ್ತೆ ಆತನಿಗೆ ಸಪ್ಲೈ ಏನು ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳನ್ನ ಸಂಗ್ರಹ ಮಾಡ್ತಾ ಇದ್ರು, ಮತ್ತೆ A1 ಆರೋಪಿ ತಪ್ಪಿಸಿಕೊಂಡಿದ್ರು ಸಹ ಪೊಲೀಸರಿಗೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಸಿಕ್ಕಿರ್ಲಿಲ್ವಾ, ಅಲ್ಲಿ ಇಲ್ಲಿ ಆತನನ್ನ ಪತ್ತೆ ಮಾಡೋದು ಅಲ್ಲಿ ಸ್ಥಳೀಯ ಪೊಲೀಸರ ವೈಫಲ್ಯ ಕೂಡ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಟೀರಿಯಲ್ ಸಿಕ್ಕಿರೋದ್ರಿಂದ ಖುದ್ದು ಅಲ್ಲಿ ಏನು ನಿನ್ನೆ ತಡರಾತ್ರಿವರೆಗೂ ಕೂಡ ಅಲ್ಲಿ ಮಹಜರ ಪ್ರಕ್ರಿಯೆಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ ಮೈಸೂರಲ್ಲಿ. ಈಗ ಖುದ್ದಾಗಿ ಮಂಗಳೂರು ಅಂದ್ರೆ ಮೈಸೂರಿನ ಕಮಿಷನರ್ ಅನ್ನು ಕೂಡ ಬುಲಾವ್ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು, ಅವರನ್ನೇ ಖುದ್ದು ಕರೆಸ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನು ನೋಡೋದಾದ್ರೆ ಬೆಳಗ್ಗೆಯಿಂದಲೂ ಸಹ ಸಭೆ ಮಾಡ್ತಾ ಇದ್ದಾರೆ, ಮತ್ತೆ ಒಂದ್ ಕಡೆ ಶಾರಿಕ್ ಪೇರೆಂಟ್ ಅವರ ಕುಟುಂಬಸ್ಥರನ್ನ ಕರೆಸಿ ಅವರನ್ನ ಖುದ್ದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ನೋಡೋದಾದ್ರೆ ಒಂದು ದೊಡ್ಡ ಅನಾಹುತನೆ ತಪ್ಪಿತು ಅಂತಾನೆ ಹೇಳ್ಬೋದು. BFI ಸಂಘಟನೆ ಬ್ಯಾನ್ ಆದ ಮೇಲೆ ಯಾವ ಯಾವ ರೀತಿಯಾಗಿ ಏನೇನು ಆಗಬಹುದು, ಯಾವ ರೀತಿಯ ಪರಿಣಾಮಗಳು ಆಗಬಹುದು, ಎಲ್ಲರ ಮೇಲೆ ಕಣ್ಣನ್ನು ಇಡಬೇಕಾಗಿರುವಂತದ್ದು, ಬಹಳ ನಿಗಾ ಇಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದ್ರೆ ಎಲ್ಲ ಇಲ್ಲಿ ಲೋಪ ಆದ ಹಾಗೇನೆ ಕಾಣಿಸ್ತಾ ಇದೆ ಅಲ್ವಾ, ಪೊಲೀಸರ ವೈಫಲ್ಯ ಕಾಣಿಸ್ತಾ ಇಲ್ವಾ ಇಲ್ಲಿ ಅಂತ. ನವಿತಾ ಜೈನ್, ಇನ್ನೂ ಕೂಡ ಅಧಿಕೃತವಾಗಿ ಈ ಆರೋಪಿ ಏನಿದ್ದಾನೆ, ಆರೋಪಿ ಯಾವ ಸಂಘಟನೆ ಮತ್ತೆ ಯಾರ ಜೊತೆ ಸಂಪರ್ಕದಲ್ಲಿದ್ದ ಮತ್ತೆ ಯಾವ ತಿಳಿಸಲಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಇತ್ತೀಚಿನ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಒಂದು ವಿಚಾರಗಳ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲೋ ಒಂದು ಕಡೆ ಅಲರ್ಟ್ ಆಗಿರ್ಬೇಕಾಗಿತ್ತು. ಮತ್ತೆ ಬೆಂಗಳೂರು ಅಂದ್ರೆ ಶಿವಮೊಗ್ಗದಲ್ಲಾದಂತಹ ಇನ್ಸಿಡೆಂಟ್ ಆದ ಬಳಿಕ A1 ಆರೋಪಿ ಅವನನ್ನ ಪತ್ತೆ ಮಾಡೋ ಕಾರ್ಯಕ್ರಮ ಪೊಲೀಸರು ಮುಂದಾಗಬೇಕಾಯಿತು. ಜೊತೆಗೆ NIA ಅಧಿಕಾರಿಗಳು ಸಹ ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಈತ ಅವರನ್ನೇ ತಪ್ಪಿಸಿ ಓಡಾಡಿದ್ನ, ಯಾಕಂದ್ರೆ ಅವನು ಎಲ್ಲೂ ಕೂಡ ಹೊರ ರಾಜ್ಯ ಆಗಿರ್ಬೋದು, ಎಲ್ಲೂ ವಿದೇಶಕ್ಕೆ ಹೋಗಿರ್ಲಿಲ್ಲ, ರಾಜ್ಯದ ಕೇಂದ್ರ ಭಾಗದಲ್ಲಿ ಆತ ಓಡಾಡ್ಕೊಂಡಿದ್ದಾರೆ, ಅದರಲ್ಲೂ ಕರಾವಳಿ ಭಾಗ, ಸೆನ್ಸಿಟಿವ್ ಏರಿಯಾ, ಮತ್ತೆ ಮೈಸೂರು ಭಾಗ, ಮತ್ತೆ ಇಂಥ ಪ್ರದೇಶದಲ್ಲಿ ಓಡಾಡ್ಕೊಂಡು ಆತ ಆ ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡಿ ಮತ್ತೆ ಅಲ್ಲಿ ಸಂಗ್ರಹ ಮಾಡಿದಂತ ಒಂದು ಸ್ಯಾಂಪಲ್ ಏನು IED ಬಾಂಬ್ ಕುಕ್ಕರ್ ಬಾಂಬ್ ಏನಿದೆ ಅದನ್ನ ತೆಗೆದುಕೊಂಡು ಮಂಗಳೂರಿಗೆ ಬರುವಂತ ವಿಚಾರ ಆಗಿರ್ಬೋದು, ಇವೆಲ್ಲ ಬೆಳವಣಿಗೆಗಳೇ ನೋಡೋದಾದ್ರೆ ಆತ ಇನ್ನೆಷ್ಟು ಧೈರ್ಯವಾಗಿ ಆತ ಮೂವ್ಮೆಂಟ್ ಆಗಿದ್ದ ಅಂತ ಹೇಳಿ. ಮತ್ತೆ ಬಸ್ಸಲ್ಲಿ ಬರ್ತಾನೆ, ಬಸ್ಸಲ್ಲಿ ಬಂದು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾನೆ, ಮತ್ತೆ ಅವನು ಪಂಪ್ವೆಲ್ ಬರೋ ಕಡೆ ಆಟೋದಲ್ಲಿ ಬರ್ತಾನೆ ಅಂದ್ರೆ ಅಲ್ಲಿ ಪಂಪ್ವೆಲ್ ಬರೋ ದಾರಿ ಮಧ್ಯದಲ್ಲಿ ಅಲ್ಲಿ ಎಲ್ಲೂ ಕೂಡ ಬಸ್ ಸ್ಟಾಪ್ ಇಲ್ಲ, ಮತ್ತೆ ಇನ್ನು ಅಷ್ಟೊಂದು ಜನನೂ ಕೂಡ ಇಲ್ಲ. ಅವನು ಪಂಪ್ ಆಟೋ ಡ್ರೈವರ್ ಹೇಳುವಂತದ್ದು ಪಂಪ್ವೆಲ್ ಹತ್ರ ಅಲ್ಲಿ ನಿಲ್ಲಿಸಿ ಅಂತ ಕೂಡ ಅವ್ನು ಹೇಳಿರ್ತಾನೆ. ಅಂದ್ರೆ ಪಂಪ್ವೆಲ್ ಹತ್ರ ನಿಲ್ಲಿಸಿ ಅಂತಂದ್ರೆ ಅವನಿಗೂ ಕೂಡ ಆ ಏರಿಯಾ ಮತ್ತೆ ಅದರ ಬಗ್ಗೆ ಕೂಡ ಸಹ ಅವನಿಗೆ ಮಾಹಿತಿ ಗೊತ್ತಿತ್ತು. ಹೀಗಾಗಿ ಅಲ್ಲಿ ನಿಲ್ಸ್ಕೊಂಡು ಅಥವಾ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋದಿತ್ತ ಅಥವಾ ಅಲ್ಲಿ ಏನಾದ್ರೂ ಅವನು ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಈ ಒಟ್ಟಾರೆ ನೋಡೋದಾದ್ರೆ ಈ ಅವನ ರೂಮ್ ನಲ್ಲಿ ಸಿಕ್ಕಂತ ಮೆಟೀರಿಯಲ್ಸ್ ಹೇಳುತ್ತೆ ಇದು ದೊಡ್ಡ ಪ್ರಮಾಣದಲ್ಲಿ ಏನೋ ವಿಧ್ವಂಸ ಕೃತ್ಯ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ, ಮತ್ತೆ ಇದಕ್ಕೆ ಬೇರೆಯವರು ಯಾರೋ ಕೈ ಜೋಡಿಸಿರಬಹುದು ಅನ್ನೋದು ಕೂಡ ಆ ಮೆಟೀರಿಯಲ್ಸ್ ಮೂಲಕ ಗೊತ್ತಾಗುತ್ತೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಯಾಸೀನ್ ರೂಮ್ ನಲ್ಲಿ ಸಿಕ್ಕಂತ ಮೆಟೀರಿಯಲ್ಸ್ಗೂ ಸಣ್ಣ ಪ್ರಮಾಣದಲ್ಲಿ ಇತ್ತು, ಆದ್ರೆ ಇದು ಸುಮಾರು 5-6 ಟೇಬಲ್ ಅಷ್ಟು ಜೋಡಿಸಿದ್ದಾರೆ, ಒಂದೊಂದು ದೊಡ್ಡ ದೊಡ್ಡ ಬಾಕ್ಸ್ ಗಳಲ್ಲಿ ಇಟ್ಟಿದ್ದಾರೆ. ಇವೆಲ್ಲವನ್ನ ಮೆಟೀರಿಯಲ್ಸ್ ಅನ್ನ ನೋಡೋದಾದ್ರೆ ಸ್ಫೋಟಕ ವಸ್ತುಗಳನ್ನ ನೋಡೋದಾದ್ರೆ ಇವರು ದೊಡ್ಡ ಪ್ರಮಾಣದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಈ ಒಂದು ವಿಚಾರ ಅದಕ್ಕೆ ಪೂರಕ ಎಂಬಂತೆ ಅವ್ರ ಮೆಟೀರಿಯಲ್ ಸಿಕ್ಕಿರುವಂತದ್ದು. ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖುದ್ದು ಈಗ ಶಾರಿಕ್ ಅವರ ಕುಟುಂಬಸ್ಥರನ್ನ ಕರೆಸ್ಕೊಂಡಿದ್ದಾರೆ, ಈಗ ಕರೆಸ್ಕೊಂಡು ಕಮಿಷನರ್ ಕಚೇರಿಯಲ್ಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ತಮ್ಮ ವೈಫಲ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮೈಸೂರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ, ಅಲ್ಲಿ ಕೂಡ ಲೋಕಲ್ ಪೊಲೀಸ್ ವೈಫಲ್ಯ, ಜೊತೆಗೆ ಮಂಗಳೂರಲ್ಲಿ ಅವನು ಇದು 2-3 ಬಾರಿ ಅದೇ ರೋಡ್ ರಸ್ತೆಯಲ್ಲಿ ಓಡಾಡಿದಾನೆ, ಅವನ ಐಡೆಂಟಿಫೈ ಅನ್ನು ಮಾಡಬೇಕಾಗಿತ್ತು. ಇವೆಲ್ಲ ಬೆಳವಣಿಗೆಗಳನ್ನು ನೋಡೋದಾದ್ರೆ ಈಗ ಸದ್ಯ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಬಳಿಕ ಈ ಒಂದು ಯಾವ ಸಂಘಟನೆ ಮತ್ತೆ ಯಾರ ಜೊತೆ ಏನಾದ್ರು ನಿಕಟ ಸಂಪರ್ಕ ಇತ್ತು ಏನನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟ ಸಿಗ್ಬೇಕಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಒಂದು ವೇಳೆ ನಿನ್ನೆ ಮಂಗಳೂರಿನಲ್ಲಿ ಅಂದ್ರೆ ಶನಿವಾರ ಒಂದು ವೇಳೆ ಈ ರೀತಿಯಾದಂತಹ ಬ್ಲಾಸ್ಟ್ ಆಗದೆ ಇದ್ರೆ
ಯಾವ ರೀತಿಯ ಅನಾಹುತ ಆಗ್ತಾ ಇತ್ತು, ವಿಧ್ವಂಸಕ ಕೃತ್ಯಗಳು ನಡೆದು ಹೋಗ್ತಾ ಇತ್ತು ಅನ್ನೋದನ್ನ ಯೋಚನೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಶಾರಿಕ್ನ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳು ಅಂಥದ್ದು, ಹಾಗಾದ್ರೆ ಶಾರಿಕ್ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕ ವಸ್ತುಗಳು ಏನು, ಆತ ಸ್ಫೋಟಕವನ್ನ ತಯಾರಿಸುವುದಕ್ಕೆ ಬೇಕಾಗಿದ್ದಂತಹ ವಸ್ತುಗಳನ್ನ ಹೇಗೆ ಕಲೆಕ್ಟ್ ಮಾಡಿಕೊಂಡಿದ್ದ, ಯಾವ್ಯಾವ ವಸ್ತುಗಳನ್ನ ಆತ ಕಲೆಕ್ಟ್ ಮಾಡಿಕೊಂಡಿದ್ದ, ಅವೆಲ್ಲವನ್ನ ಕೂಡ ಈಗ NIA ಅಧಿಕಾರಿಗಳು ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಆತ ಸ್ಫೋಟಕಗಳನ್ನ ಪುಡಿ ಮಾಡೋದಕ್ಕೆ ಮಿಕ್ಸರ್ ಗ್ರೈಂಡರ್ ಅನ್ನ ಬಳಕೆ ಮಾಡ್ತಾ ಇದ್ದ. ಯಾವ್ಯಾವ ವಸ್ತುಗಳು ಬೇಕು ಈಗ ಇದನ್ನ ಬಾಂಬ್ಗಳನ್ನು ತಯಾರು ಮಾಡೋದಕ್ಕೆ ಅಥವಾ ಇಂತಹ ಒಂದು ಕೃತ್ಯಗಳನ್ನ ಮಾಡೋದಕ್ಕೆ, ಬ್ಲಾಸ್ಟ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಈತ ಕಲೆಕ್ಟ್ ಮಾಡ್ಕೊಂಡಿಟ್ಕೊಂಡಿದ್ದ. ಹಲವು ರೀತಿಯ ರಾಸಾಯನಿಕ ಪೌಡರ್ಗಳು ಕೂಡ ಪತ್ತೆಯಾಗಿದೆ. ನಾವು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ನಿನ್ನೆ ಬೆಳಗಿನಿಂದನೇ, ಯಾವಾಗ ಅಲ್ಲಿ ಮಂಗಳೂರಿನ ಪೊಲೀಸರು ಮೈಸೂರಿಗೆ ಆತನ ಮನೆಗೆ ಹೋದ್ರು, ಆ ಸಂದರ್ಭದಿಂದಲೂ ನಾವು ಹೇಳ್ತಾ ಇದ್ವಿ ಆತನ ಮನೆಯಲ್ಲಿ ಏನೆಲ್ಲ ವಸ್ತುಗಳು ಸಿಕ್ಕಿದೆ, ಯಾವೆಲ್ಲ ವಸ್ತುಗಳನ್ನು ಆತ ಸಂಗ್ರಹಿಸಿಟ್ಟಿದ್ದ, ಯಾವ ರೀತಿಯಾಗಿ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಆತ ತಯಾರಿಯನ್ನ ಮಾಡಿಕೊಂಡಿದ್ದ ಅಂತ ಹೇಳಿ ಈತ ಸ್ಫೋಟಕದ ಕಚ್ಚಾ ವಸ್ತುಗಳು ಈತನ ಮನೆಯಲ್ಲಿ ಪತ್ತೆಯಾಗಿದೆ.